इन ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರಗಿ महालक्ष्मी ज्वेलर्स गोल्ड हब अपोजिट केपीएन हॉस्पिटल मेन रोड गुलबर्गा विश्वास के मत्तोंदु हेसरे महालक्ष्मी ज्वेलर्स देवानंद सारी सेंटर ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9886722 96200 34338. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಮತ್ತು ರೋಗಗಳಿಂದ ರೈತ ಬೆಳೆದ ತೊಗರಿ ಮತ್ತು ಇತರೆ ವಾಣಿಜ್ಯ ಬೆಳೆಗಳು ಈ ವರ್ಷ ಸಂಪೂರ್ಣ ಹಾಳಾಗಿವೆ. ಕೂಡಲೇ ಸರ್ಕಾರ ಪರಿಹಾರ ಧನ ನೀಡುವಂತೆ ಮಾಜಿ ಶಾಸಕ ಬಿಆರ್ ಪಾಟೀಲ್ ಒತ್ತಾಯ. ಇದೇ ಡಿಸೆಂಬರ್ 10ರಂದು ಜರುಗಲಿರುವ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿನಂದನಾ ಸಮಾರಂಭದಲ್ಲಿ ಜಿಲ್ಲೆಯ ಸಮಸ್ತ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಭಾರತೀಯ ರಾಷ್ಟ್ರೀಯ ಕಾರ್ಮಿಕರ ಒಕ್ಕೂಟ ಕರೆ.
ಪ್ರತಿಷ್ಠಿತ ಬೈಜೂಸ್ ಟ್ಯೂಷನ್ ಸೆಂಟರ್ ಮುಂಬರುವ ಜನವರಿಯಲ್ಲಿ ನಡೆಸಲಿದೆ. ಬೈಜೂಸ್ನ ನ್ಯಾಷನಲ್ ಸ್ಕಾಲರ್ಶಿಪ್ ಮತ್ತು ಪರ್ಸನಾಲಿಟಿ ಟೆಸ್ಟ್ ಬಿಎನ್ಎಸ್ಪಿಟಿ ದೇಶದ 200ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಈಗ ವಾರ್ತೆಗಳ ವಿವರ. ಅತಿವೃಷ್ಟಿಯ ಕಾರಣಕ್ಕೆ ಜಿಲ್ಲೆಯಾದ್ಯಂತ ವ್ಯಾಪಕ ಬೆಳೆ ಹಾನಿ ಸಂಭವಿಸಿದ್ದು, ಬೆಳೆ ಹಾನಿ ಅನ್ವಯಿಸಿರುವ ರೈತರ ಪ್ರತಿ ಎಕರೆಗೆ ರೂಪಾಯಿ 25,000 ಪರಿಹಾರವನ್ನ ಬೆಳಗಾವಿ ಅಧಿವೇಶನ ಆರಂಭಕ್ಕೂ ಮುನ್ನ ನೀಡಬೇಕು ಎಂದು ಮಾಜಿ ಶಾಸಕ ಬಿಆರ್ ಪಾಟೀಲ್ ಒತ್ತಾಯ ಮಾಡಿದ್ದಾರೆ. ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ಡಿಸೆಂಬರ್ 19ರಂದು ವಿಧಾನಸಭಾ ಅಧಿವೇಶನ ಆರಂಭಗೊಳ್ಳುವುದಕ್ಕೂ ಮುನ್ನ ರೈತರಿಗೆ ಬೆಳೆ ಪರಿಹಾರ ನೀಡದೆ ಹೋದ್ರೆ ಡಿಸೆಂಬರ್ 26ರಂದು ಆಳಂದ ತಹಸೀಲ್ದಾರ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ವಿಮಾ ಕಂಪನಿಗಳು ರೈತರಿಂದ ಲಾಭ ಗಳಿಸುತ್ತಿವೆ, ಈ ಎಲ್ಲಾ ಅಂಶಗಳು ಗಮನದಲ್ಲಿಟ್ಟುಕೊಂಡು ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಕಿತ್ತು ಮಾಡಿದ್ರು. ತೊಗರಿ ನೆಟೆ ರೋಗ ಕಾಡ್ತಿದೆ. ರೈತರಿಗೆ ಗುಣಮಟ್ಟದ ತೊಗರಿ ಬೀಜ ಪೂರೈಕೆ ಮಾಡುವಲ್ಲಿ ಸರ್ಕಾರ ಸೋತಿರೋ ಕಾರಣ ನೆಟೆ ರೋಗ ಬಾಧಿಸುವಂತಾಗಿದೆ. ರೈತರು ಇಷ್ಟೆಲ್ಲ ಸಮಸ್ಯೆ ಎದುರಿಸುತ್ತಿದ್ರು ಕೂಡ ಕೃಷಿ ಸಚಿವರು ರೈತರ ಹೊಲಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲನೆ ಕೈಗೊಂಡಿಲ್ಲ ಎಂದು ಟೀಕಿಸಿದ್ರು. ಕಳೆದ 3 ವರ್ಷಗಳಿಂದ ನಮ್ಮ ಭಾಗದಲ್ಲಿ ನಿರಂತರವಾಗಿ ಅತಿವೃಷ್ಟಿಯಾಗಿ ಬೆಳೆಗಳು ಬರಲಿಲ್ಲ ಮತ್ತು ಸಾಕಷ್ಟು ರಸ್ತೆ ಮನೆ ಎಲ್ಲ ಹಾಳಾದವು. ಈ ವರ್ಷ ಮಳೆ ಆದಷ್ಟು ಹಿಂದೆ 50 ವರ್ಷಗಳಲ್ಲಿ ಯಾವತ್ತೂ ಕೂಡ ಮಳೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿಲ್ಲ. ಈ ಮಳೆ ಹಾನಿಯಿಂದ ಮೊದಲನೇ ಸಲ ನನ್ನ ಜೀವನದಲ್ಲಿ ಮುಂಗಾರು ಹೋಯಿತು ಮತ್ತು ಹಿಂಗಾರು ಕೂಡ ಹೋಯಿತು. ಇದ್ರ ಬಗ್ಗೆ ಅನೇಕ ಸಲ ನಾವು ಧ್ವನಿ ಎತ್ತಿದ್ದೇವೆ. ಕಳೆದ ನವೆಂಬರ್ 9ನೇ ತಾರೀಕಿನ ದಿವಸ ಆಳಂದ ತಹಸೀಲ್ದಾರರಿಗೆ ಈ ಎಲ್ಲ ವಿವರವನ್ನು ಕೊಟ್ಟು ನಾವು ಮನವಿ ಸಲ್ಲಿಸಿದ್ದೀವಿ. ಆದರೆ ಫಲಿತಾಂಶ ಮಾತ್ರ ಶೂನ್ಯ. ಈಗೇನು ಮುಂಗಾರು ಬೆಳೆಗಳಿಗೆ ಸಹಕಾರಿ ಸಂಘಗಳಿಂದ ಮತ್ತು ಬ್ಯಾಂಕ್ಗಳಿಂದ ಬೆಳೆ ಸಾಲ ತಗೊಂಡಿದ್ದಾರೆ, ಇವತ್ತು ವಾಪಸ್ ಮಾಡಲಿಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ. ಹಾಗಾಗಿ ನಾಳೆ ಬೆಳಗಾವಿನಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಸರ್ಕಾರ 1 ಎಕರೆಗೆ ಕನಿಷ್ಠ 25,000 ಪರಿಹಾರವನ್ನು ನೀಡಿ ರೈತರ ರಕ್ಷಣೆಗೆ ಬರಬೇಕು ಅಂಥೇಳಿ ಒತ್ತಾಯಿಸ್ತಾ ಇದ್ದೀವಿ. ಮತ್ತು ಸಂಪೂರ್ಣ ಸಾಲ ಮನ್ನಾ ಘೋಷಣೆ ಮಾಡಬೇಕಂತೇಳಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ತೊಗರಿಗೆ 3 ಕಾರಣದ ರೋಗಗಳು ಬಂದಿದೆ. 1, ಮಾಯಿಶ್ಚರ್ ತೇವಾಂಶ ಕಡಿಮೆ ಆಗಿ ಮೂಲಿಗಾಳಿ ಬಿಟ್ಟು ತೊಗರಿ ಒಣಗ್ತಾ ಇದೆ ಅನ್ನೋಂಥದ್ದು ಒಂದು ವಾದ ವಿಜ್ಞಾನಿಗಳದ್ದಿದೆ. ಇನ್ನೊಂದು, ಆ ನಟೆ ರೋಗ ಬಂದು ಹಾಳಾಗಿದೆ ಅಂಥೇಳಿ 2ನೇ ಉದಾಹರಣೆ ಇದೆ. ಮತ್ತು 3ನೇದು, ಈ ಬೀಜಗಳ ವಿತರಣೆಯಲ್ಲಿ ಕೂಡ ದೊಡ್ಡ ಅವ್ಯವಹಾರ ಆಗಿದೆ.
ಮಹಾರಾಷ್ಟ್ರದ ಬಳಿಕ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ. ಎಷ್ಟಾದರೂ ಕೂಡ ರೈತರ ಸ್ವಾವಲಂಬಿ ಬದುಕು ಕೈಗೊಳ್ಳಲು ಪೂರಕವಾದ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿಲ್ಲ ಎಂದು ಪಾಟೀಲ್ ಬೇಸರ ವ್ಯಕ್ತಪಡಿಸಿದರು. ಇದೇ ಡಿಸೆಂಬರ್ 10ರಂದು ಜರುಗಲಿರುವ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿನಂದನಾ ಸಮಾರಂಭದಲ್ಲಿ ಜಿಲ್ಲೆಯ ಸಮಸ್ತ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಈ ಭಾರತೀಯ ರಾಷ್ಟ್ರೀಯ ಕಾರ್ಮಿಕರ ಒಕ್ಕೂಟ ಜಿಲ್ಲಾ ಘಟಕದ ಅಧ್ಯಕ್ಷ ಅಶೋಕ್ ಘೋಳಿಯವರು ಮನವಿ ಮಾಡಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಶೋಕ್ ಗೋಳಿಯವರು, ಕಲಬುರಗಿ ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ಡಿಸೆಂಬರ್ 10ರಂದು ಜರುಗಲಿರುವ ಸಮಸ್ತ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಕಾರ್ಮಿಕ ನಾಯಕರಾಗಿ ಕಾರ್ಮಿಕ ಸಂಘಟನೆಗಳ ಮುಖಾಂತರ ರಾಜಕೀಯಕ್ಕೆ ಬಂದರು. ಕೇಂದ್ರದಲ್ಲಿ ಕಾರ್ಮಿಕ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿವೆ. ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷಕ್ಕಿಂತ ಅಧಿಕ ಕಾರ್ಮಿಕರು ಖರ್ಗೆಯವರ ಅಧಿಕಾರಾವಧಿಯಲ್ಲಿ ಯೋಜನೆಗಳ ಲಾಭ ಪಡೆದಿದ್ದಾರೆ ಎಂದರು. ನಾವು ಒಂದು ಕಾರ್ಮಿಕ ಸಂಘಟನೆಯ ಮುಖಾಂತರ ಎಲ್ಲ ಕಾರ್ಮಿಕರಿಗೆ ನಾವು ಈ ಮುಖಾಂತರ ಕಾಲ್ ಕೊಡೋದು ಏನಂತಂದ್ರೆ, ನಮ್ಮ ನಾಯಕರು ಇಲ್ಲಿಂದ ಜೀವನ ಪ್ರಾರಂಭ ಮಾಡಿದ್ದಾರೆ. ಮುಂದೆ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ಕಾರ್ಮಿಕರ ಸಲುವಾಗಿ ಇಲ್ಲಿ ESI ಹಾಸ್ಪಿಟಲ್ ಮಾಡಿದ್ದಾರೆ. ಕಾರ್ಮಿಕರ ಮಕ್ಕಳಿಗಾಗಿ ಯಾರು ESI ಕಾರ್ಡ್ ಇದ್ದ ಅದ ಅವರಿಗೆ ಮೆಡಿಕಲ್ ಸೀಟ್ ಸಿಗಬೇಕು ಅಂತ ತಿಳ್ಕೊಂಡು ಅವ್ರು ಮಾಡಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಯಾರು ಕಾರ್ಮಿಕರ ಮಕ್ಕಳಿದ್ದಾರೆ ಇವತ್ತಿನ ದಿವಸ ಅವ್ರ ಮಕ್ಕಳು ಡಾಕ್ಟರ್ಸ್ ಆಗಿದ್ದಾರೆ ಇವತ್ತು. ಅದು ನಮಗೆ ಭಾಳ ಹೆಮ್ಮೆಯಾದಂಥ ವಿಷಯ. ಯಾಕಂತಂದ್ರೆ ಒಬ್ಬ ಕಾರ್ಮಿಕನ ಮಗ ಇವತ್ತು ಮೆಡಿಕಲ್ ಸೀಟ್ ತೊಗೊಂಡು ಡಾಕ್ಟರ್ ಆಗೋದು ಅಂದ್ರೆ ಅದೊಂದು ಸಾಮಾನ್ಯವಾದಂಥ ವಿಷಯ ಅಲ್ಲ. ಇವತ್ತಿನ ದಿವಸ ನಾವು ಮೆಡಿಕಲ್ ಸೀಟ್ ಪ್ರೈವೇಟ್ ಆಗಿ ತೊಗೋಬೇಕಾದ್ರೆ 1.5 ಕೋಟಿ 2 ಕೋಟಿ ರೊಕ್ಕ ಕೊಡಬೇಕಾಗ್ತದೆ. ಅದು ನಮಗೆ ಇವತ್ತು ನಮ್ಮ ಕಾರ್ಮಿಕ ಮಕ್ಕಳಿಗೆ ಫ್ರೀಯಾಗಿ ಸಿಗ್ತಾ ಇದೆ. ಇದು ನಮಗೊಂದಂಥ ಹೆಮ್ಮೆಯ ವಿಷಯ. ಅದ್ರ ಜೊತೆಗೆ ಅಂಬೇಡ್ಕರ್ ಸಹಾಯ ಹಸ್ತ ಅಂತ ತಿಳ್ಕೊಂಡು ಕಾರ್ಡ್ ಕೂಡ ಅವಾಗೆ ರಿಲೀಸ್ ಮಾಡಿದ್ರು. ಇಲ್ಲಿ ಬಹಳಷ್ಟು ಜನರು ಅಂಬೇಡ್ಕರ್ ಸಹಾಯ ಹಸ್ತ ಆಗಿರಬಹುದು ಮತ್ತು ಕಟ್ಟಡ ಕಾರ್ಮಿಕರ ಕಾರ್ಡ್ಗಳಾಗಿರಬಹುದು, ಅನೇಕ ಸೌಲಭ್ಯಗಳು ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಕಾರ್ಮಿಕರ ಇಲಾಖೆಯಲ್ಲಿ ನಾವು ನೋಡಿದಾಗ 3 ಲಕ್ಷಕ್ಕಿಂತ ಜನರು ಈ ಸೌಲಭ್ಯವನ್ನು ಪಡೆದಿದ್ದಾರೆ. ಅದಕ್ಕೆ ನಾವು ಎಲ್ಲ ಈ ಗುಲ್ಬರ್ಗ ಜಿಲ್ಲೆಯಲ್ಲಿರುವಂಥ ಎಲ್ಲ ಕಾರ್ಮಿಕರಿಗೆ ಮತ್ತು ಕಾರ್ಮಿಕ ಸಂಘಟನೆಗಳಿಗೆ ನಾವು ಕರೆ ಕೊಡೋದು ಏನಂತಂದ್ರೆ, ಈ ನಾಳೆ ಬರುವಂಥ 10ನೇ ತಾರೀಕು AICC ಅಧ್ಯಕ್ಷರಾದಂಥ ನಮ್ಮ ಹೆಮ್ಮೆಯ ಪುತ್ರ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನು ಸೌಲಭ್ಯಗಳು ಸಿಗ್ತಾವೋ ಸಿಗೋದಿಲ್ಲ ಏನು ಅದು ಬೇರೆ ಬೇರೆ ಪ್ರಶ್ನೆ. ಯಾರಿಗಾದರೂ ಗಾಡಿಗಳ ಸೌಲಭ್ಯ ಸಿಕ್ಕರು ಅಂತಂದ್ರೆ ಆ ಗಾಡಿಯೊಳಗೆ ಬರಲಿ. ಸಿಗದೇ ಇದ್ದ ಪಕ್ಷದಲ್ಲಿ ತಾವು ಸ್ವಂತ ಖರ್ಚಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅಟೆಂಡ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಗೊಳಿಸ್ಬೇಕು ಅಂತ ತಿಳ್ಕೊಂಡು ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಯಾಕಂತಂದ್ರೆ ಎಲ್ಲ ಕಾರ್ಮಿಕರು ಇದು ಒಂದು ಏನದಲ್ಲ ನಮಗೆ ಅನೇಕ ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀವಿ. ಮತ್ತು ಆಲ್ರೆಡಿ ಏನದಲ್ಲ ಯಾರು ಸಂಘಟಿತ ಕಾರ್ಮಿಕರಿದ್ದಾರೆ, ಯಾರುಗಳ ಕಾನೂನುಗಳಿವೆ, ಆ ಕಾನೂನುಗಳು ಕೂಡ ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ ಭಾಳಷ್ಟು ಕಾನೂನುಗಳು ಬದಲಿಯಾಗ್ಯವ. ಅದರಿಂದ ಕೂಡ ಭಾಳಷ್ಟು ಸಂಘಟನೆಗಳಿಗೆ ಅದರ ಲಾಭ ಆಗ್ಯದ. ಅದಕ್ಕೆ ಆ ಸಂಘಟನೆಗಳು ಕೂಡ ಇವತ್ತಿನ ದಿವಸ ಈ ಸಂದರ್ಭಕ್ಕೆ ಅವರು ಬರಬೇಕು ಅಂತ ತಿಳ್ಕೊಂಡು ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಮತ್ತೇನಂತಂದ್ರೆ ಎಲ್ಲ ಕಾರ್ಮಿಕರು ತಮ್ಮ ತಮ್ಮ ಸೌಲಭ್ಯಗಳನ್ನು ಇನ್ನೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಳಷ್ಟು ಜನರು ನಾವೇನಂದ್ರೆ ಒಂದು ಸಮ್ಮೇಳನ ಮಾಡಿ ಕೂಡ ಹೇಳ್ತಾ ಇದ್ದೀವಿ. ಭಾಳಷ್ಟು ಜನರು ಕಾರ್ಮಿಕರು ಇಲ್ಲಿ ಏನು ಸೌಲಭ್ಯಗಳು ಸಿಗುತ್ತವೆ ಅನ್ನೋದು ಸಹಿತ ಗೊತ್ತಿಲ್ಲ. ಸುದ್ದಿಗೋಷ್ಠಿಯಲ್ಲಿ ವಾಮನ್ ರಾವ್ ಕಟ್ಟಿ, ಮಿರಾಜ್ ಕಲ್ಯಾಣ್ ವಾಲ, ಚಂದು ಜಾಧವ್, ರಾಜಶೇಖರ್ ಕಲ್ಶೆಟ್ಟಿ, ಶಿವರಾಜ್ ಕಾಳ್ಗಿ, ಹುಸೇನ್ ಪಟೇಲ್, ಸೋಹೇಲ್ ಅಹಮದ್, ಅನ್ನಪೂರ್ಣ ಮುಂತಾದವರು ಉಪಸ್ಥಿತರಿದ್ದರು. ಪ್ರತಿಷ್ಠಿತ ಬೈಜೂಸ್ ಟ್ಯೂಷನ್ ಸೆಂಟರ್ ಮುಂಬರುವ ಜನವರಿಯಲ್ಲಿ ಬೈಜೂಸ್ ನ್ಯಾಷನಲ್ ಸ್ಕಾಲಾಸ್ಟಿಕ್ ಮತ್ತು ಪರ್ಸನಾಲಿಟಿ ಟೆಸ್ಟ್ BNSPT ನಡೆಸಲಿದೆ. ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆ ಇದಾಗಿದ್ದು ದೇಶದ 200ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. We'll be right back.
ನ್ಯಾಷನಲ್ ಸ್ಕೋಲಾಸ್ಟಿಕ್ ಮತ್ತು ಪರ್ಸನಾಲಿಟಿ ಟೆಸ್ಟ್ ಜನವರಿ 2023ರನ್ನು ಪ್ರಾರಂಭಿಸಲಿದೆ. ಮಕ್ಕಳ ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತೆ. ಸ್ಕಾಲರ್ಶಿಪ್ ಆಧಾರಿತ ಈ ಪರೀಕ್ಷೆ ಮುಂಬರುವ ಜನವರಿಯಲ್ಲಿ ನಡೆಯಲಿದೆ. ಈ ಬಗ್ಗೆ ಬೈಜಸ್ ಟ್ಯೂಷನ್ ಸೆಂಟರ್ ಪ್ರಾದೇಶಿಕ ನಿರ್ದೇಶಕ ನಿಶಾಂತ್ ಪ್ರಿಯದರ್ಶಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದರು. ಪ್ರೌಡ್ ಟು ಸೇ ದಟ್ ವಿ ಹ್ಯಾವ್ ಓಪನ್ಡ್ 302 ಸೆಂಟರ್ಸ್ ಅಕ್ರಾಸ್ ದ ಕಂಟ್ರಿ. तो एक साल के अंदर 12 महीने में 0 से 302 सेंटर खोलना मामूली बात नहीं है. और हर सेंटर इस तरह का है, एग्जैक्टली सेम. हर सेंटर में आपको 5 क्लासरूम मिलेंगे, 5 टीचर मिलेंगे. और हम लोग स्टूडेंट्स को क्लास 4th से 10th तक के स्टूडेंट्स को मैथ्स और साइंस, जिसमें फिजिक्स, केमिस्ट्री और बायोलॉजी तीनों सब्जेक्ट, इसकी हम लोग पढ़ाई कराते हैं, ताकि वो एग्ज़ाम्स में अपना परफॉर्मेंस इम्प्रूव कर सकें और आगे की कॉम्पिटिशन के लिए उनकी तैयारी हो सके. तो ये बेसिक बैजेस ट्यूशन सेंटर का ऑब्जेक्टिव है. इसके अंदर में कई नेशनल लेवल के एग्ज़ाम्स और कॉम्पिटिशन्स हम लोग कराते रहते हैं. जैसे एक हमने NMTC, एक बहुत पॉपुलर एग्ज़ाम है, वो हमने अभी एक महीने पहले करवाया था. और अब हम लोग अपना नया एग्ज़ाम लॉन्च कर रहे हैं BNSPT, जो कि जनवरी में स्टूडेंट्स के लिए पूरे इंडिया के लेवल पर कराया जाएगा. ये भी मैथ्स और साइंस का एक एप्टीट्यूड और साइकोमेट्रिक टेस्ट है. एग्ज़ाम करने के बाद बच्चों को एक 17-18 पेज का एक रिपोर्ट कार्ड मिलेगा. आप नॉर्मली आप देखेंगे रिपोर्ट कार्ड में आपके मार्क्स होते हैं, इसमें मार्क्स ही नहीं, करीब 17-18 पेज का पूरा असेसमेंट कि कॉन्सेप्ट बेस्ड क्वेश्चंस, मेमोरी बेस्ड क्वेश्चंस, एप्लीकेशन बेस्ड क्वेश्चंस में वो कैसा परफॉर्म कर रहे हैं, कहाँ वीक हैं, कहाँ उनको इम्प्रूव करने की ज़रूरत है, और नेशनल लेवल पर वो कहाँ स्टैंड करते हैं. बिकॉज फाइनली जब बच्चा कम्पीट करेगा, चाहे वो IIT लिखेगा या NEET लिखेगा या कोई भी कॉम्पिटिशन लिखेगा, तो उसका कॉम्पिटिशन कलबुर्गी के स्टूडेंट से या कर्नाटका के स्टूडेंट से नहीं है, उसका कॉम्पिटिशन ऑल इंडिया के हर स्टूडेंट से है. तो उसको जितना जल्दी पता लग जाए कि वो कहाँ स्टैंड करता है, उतनी वो जल्दी अपनी पढ़ाई में उन एरियाज में इम्प्रूव करना शुरू कर सकता है. तो BNSPT का ये ऑब्जेक्टिव है. और ये साल में एक ही बार कराया जाएगा, 2-3 हफ्ते के दरमियान एग्ज़ाम होगा. सो जनवरी हम लोगों ने डिसाइड करा है कि जनवरी में हर साल ये एग्ज़ाम होगा, और जिसमें बच्चे को ये रिपोर्ट कार्ड, ये डिटेल्स मिलेंगे. उसके बाद हमारे टीचर्स उनके साथ 1-to-1 सेशन में सारा रिपोर्ट कार्ड और उसका परफॉर्मेंस समझाएंगे, और किन एरियाज में इम्प्रूव करना है उसमें उनको गाइड भी करेंगे. तो ये इस एग्ज़ाम का ऑब्जेक्टिव है. तो मैं चाहूँगा कि इस शहर के ज़्यादा से ज़्यादा बच्चे इस एग्ज़ाम में पार्टिसिपेट करें. एग्ज़ाम फ्री ऑफ कॉस्ट है, एग्ज़ाम का कोई चार्ज नहीं है. तो एग्ज़ाम में पार्टिसिपेट करें और अपना परफॉर्मेंस एवेल्युएट करें. थैंक यू सो मच. एग्ज़ाम 2nd Sunday ऑफ जनवरी से शुरू हो रहा है. तो जनवरी का 2nd Sunday, 3rd Sunday, 4th Sunday, ये 3 वीक लगातार चलेगा. और उसके लगभग एक हफ्ते बाद उसका रिजल्ट आ जाएगा, और रिजल्ट सेंटर पे वो रिपोर्ट कार्ड बच्चे को दिया जाएगा पूरा, और टीचर उनको रिपोर्ट कार्ड पूरा एक्सप्लेन करेंगे. टाइमिंग ये अलग अलग टाइमिंग है क्लास के हिसाब से. तो वो पूरा जब वो रजिस्टर करेंगे एग्ज़ाम के लिए, उस समय उनको टाइम, डेट, सब कुछ उनको डिटेल्स दिए जाएंगे कि किस समय और कितने बजे और किस दिन उनको आके अपना एग्ज़ाम लिखना है. ये पूरे इंडिया के 302 सेंटर्स जो मैंने बताए, सारे 302 सेंटर्स में होगा, पूरे इंडिया के लेवल पे है. इनफैक्ट 302 सेंटर्स हमारे करीब 140 शहरों में हैं. तो 140 शहर में हम पहुंच चुके हैं, और ये पूरे इंडिया में कराया जाएगा. तभी तो उन सभी बच्चों के बीच में इनका परफॉर्मेंस आएगा, कितने बच्चों ने ऑल इंडिया लिखा, उसमें आप यहाँ पर स्टैंड करते हैं, यहाँ पर आप इस एरिया में आप अच्छे हैं, इस एरिया में आप वीक हैं, पूरा असेसमेंट उनको मिलेगा इस पर. एग्ज़ाम का साइट, हाँ, इसकी एक रजिस्ट्रेशन साइट हम लोग लॉन्च कर रहे हैं, वो वहाँ भी रजिस्टर कर सकते हैं. प्लस हमारी टीम भी फिजिकल रजिस्ट्रेशन लेगी, तो जो भी रजिस्टर करना चाहें हमारे ऐप पे वो रजिस्टर कर सकते हैं. ಇದು ಅಖಿಲ ಭಾರತ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿದ್ದು, OMR ಆಧಾರಿತ MCQ ಮಹದರಿ ಪರೀಕ್ಷೆಯನ್ನು ಮಕ್ಕಳು ಬರೆಯಲಿದ್ದಾರೆ. ಅನೇಕ ವಿದ್ಯಾಸಂಸ್ಥೆಗಳು ಸಹ ಇದಕ್ಕೆ ಸಹಯೋಗ ನೀಡಿದ್ದು, ಇಮ್ರಾನ್ ಖಾಸಗಿ ಶಾಲೆಯ ಅಧ್ಯಕ್ಷ ಮಿರ್ಜಾ ಫಿರೋಜ್ ಅವರು ಈ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೈಜೂಸ್ ಸ್ಕಾಲರ್ಸ್ಟಿಕ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ಸ್ಕಾಲರ್ಸ್ಟಿಕ್ ಪರ್ಸನಾಲಿಟಿ ಟೆಸ್ಟ್ ಪ್ರೋಗ್ರಾಮ್, ಐ ವಿಶ್ ದಮ್ the good luck. I think it's a very positive initiative which they had brought in, keeping in the mind the need of an hour, because most of these schools are entirely focused on academics, and most of the students which we have seen, they lack scholastic activities and especially the personality development activities.
especially when we compare the students who are studying in metros or any reputed institution, when we compare those students with tier two cities, they lack the awareness on the national front. They lack the awareness of kind of a competition we are running in, especially like NEET, JTE main, maybe CAT. These are all national level exams. If you see the rate in India, across India, on annual basis, nearly 302 competitive exams are being conducted, and out of which 60 exams are relevant for government jobs. The kind of a competition which we are running now, so that means such kind of a competitive sense has to be prevailed among the students. So that can be achieved through the initiative which they brought it as part of the BYJU'S environment, which has a blend of online learning as well as the offline learning. I especially prefer students. I encourage students to participate, and I request all the parents to participate in such activities which has been conducted by the BYJU'S, because it has a very qualitative skills, qualitative teachers, and even I have personally gone through the content which have they uploaded on their portals, and it's a blend of formats which they have that makes a perfect combo for students to compete on national level. ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಚೀನಾ ತವರು ಸಹ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. BYJU'S ನ್ಯಾಷನಲ್ ಸ್ಕೊಲಾಸ್ಟಿಕ್ ಅಂಡ್ ಪರ್ಸನಾಲಿಟಿ ಟೆಸ್ಟ್ ಅಂಡ್ ದ ಥಿಂಗ್ ಇಸ್ ಫಸ್ಟ್ ಆಫ್ ಆಲ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇಸ್ ಇನ್ವೆಸ್ಟಿಂಗ್ ಇನ್ ಅವರ್ ಚಿಲ್ಡ್ರನ್ ಫಾರ್ ಎಜುಕೇಷನ್. ಸೊ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಮನಿ ಹಿಯರ್ ಅಂಡ್ ದೇರ್, ದ ಬೆಸ್ಟ್ ಥಿಂಗ್ ವಿ ಕ್ಯಾನ್ ಡೂ ಇಸ್ ಪುಟ್ ಇಟ್ ಫಾರ್ ದ ಚಿಲ್ಡ್ರನ್ಸ್ ಎಜುಕೇಷನ್ ಅಂಡ್ ವೇರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಮೋರ್ ದ್ಯಾನ್ 1000 ಟೈಮ್ ಆಫ್ ರಿಕವರಿ. So actually we go for any business and all, we invest there, but we will not have that kind of a recovery what we are thinking in investing in the children. So and second thing, and my own son was into Vedantu, the another one. I know how these people will work. So they have one-to-one attention to individual students, and they are very friendly, and nowadays they understand the psychology of the students. So the everything has changed now from the era when we were studying to this time. So they have to learn the importance of the psychology of the students, and that is they are aware of, teachers are aware of, and I have seen how they are teaching here. I had been to many other areas also where the BYJU'S were taught. So they are very good. One example in Bangalore, so they are really good, the teachers are really good, they are doing very good. And just there is a request that they should come to this place and just have a look of it. And I can also have many reviews are also available. They're all good reviews about the BYJU'S. So they're very excellent outcome also from the BYJU'S. So I request everyone to come and visit this place. And ಕಲಬುರಗಿಯಲ್ಲಿ ಡಿಸೆಂಬರ್ 10 ಮತ್ತು 11ರಂದು ಉತ್ತರ ಕರ್ನಾಟಕದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ರಾಜ್ಯ ಮಟ್ಟದ ಸಮ್ಮೇಳನ. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಸಂಸ್ಥೆಯ ಅಧ್ಯಕ್ಷ ಪ್ರಶಾಂತ್ ಮಾನ್ಕರ್ ಅವರಿಂದ ಮಾಹಿತಿ. ಸಮೃದ್ಧಿ ಸ್ಮರಣ ಅಂತ ವಚನಾಂತರಂಗ ಅವಲೋಕನ ಸಹಸ್ರಮಾನದ ಶರಣ ವಿಶೇಷ ಕಾರ್ಯಕ್ರಮ ಡಿಸೆಂಬರ್ 10ರಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯ್ ಕುಮಾರ್ ಪಾಟೀಲ್ ತೇಗಂತಿಪ್ಪ.
महालक्ष्मी ज्वेलर्स गोल्ड हब अपोजिट केपीएन हॉस्पिटल मेन रोड गुलबर्गा विश्वास के मत्तोंदु हेसरे महालक्ष्मी ज्वेलर्स देवानंद सारी सेंटर ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9886 7252 9620 34 338. ವಿರಾಮದ ನಂತರ ಮತ್ತೊಮ್ಮೆ ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ವತಿಯಿಂದ ನಗರದ ಪಿಡಿಎ ಇಂಜಿನಿಯರಿಂಗ್ ಕಾಲೇಜು ಆವರಣದ ಸಭಾಂಗಣದಲ್ಲಿ ಇದೇ ಡಿಸೆಂಬರ್ 10 ಮತ್ತು 11 ಎರಡು ದಿನಗಳ ಕಾಲ ಉತ್ತರ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ರಾಜ್ಯ ಮಟ್ಟದ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಐಸಿಸಿ ಅಧ್ಯಕ್ಷ ಪ್ರಶಾಂತ್ ಮಾನ್ಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 10 ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಡಾಕ್ಟರ್ ಮುರುಗೇಶ್ ನಿರಾಣಿಯವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರಗಳು, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಭಗವಂತ್ ಖೂಬ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಮುಖ್ಯ ಭಾಷಣಕಾರರಾಗಿ ಖ್ಯಾತ ಅರ್ಥಶಾಸ್ತ್ರಜ್ಞ ಕೇದಾರ್ನಾಥ್ ಮುದ್ದಾರ್ ಮಾತನಾಡಲಿದ್ದಾರೆ. ಅತಿಥಿಗಳಾಗಿ ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಪಾಲ್ಗೊಳ್ತಾ ಇದ್ದು, ಜಿಲ್ಲೆಯ ಎಲ್ಲ ಶಾಸಕರು, ಎಂಎಲ್ಸಿಗಳು ಹಾಗೂ ಉತ್ತರ ಕರ್ನಾಟಕದ 18 ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸದಸ್ಯರು ಸಮ್ಮೇಳನದಲ್ಲಿ ಪಾಲ್ಗೊಳ್ತಾರೆ ಎಂದು ವಿವರಿಸಿದರು. ಈ ವರ್ಷ ನಮಗೆ ಅವಕಾಶ ಸಿಕ್ಕಿದೆ, ಇದಕ್ಕೆ ನಾನು ಗುಲ್ಬರ್ಗದಲ್ಲೇ ಹೊಂದ್ಕೊಂಡಿದ್ದೆ. ಇದರಲ್ಲಿ ನಮ್ಮ ಮೇನ್ ಟೆಕ್ನಿಕಲ್ ಸೆಷನ್ಸ್ ಇರ್ತವೆ, ಅದರಲ್ಲಿ ನಮ್ಮ MSME ಸೆಕ್ಟರ್ ಬಗ್ಗೆ, ಬೆಳವಣಿಗೆ ಬಗ್ಗೆ ಅದನ್ನು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ಮುಂದೆ ನಾವು ಯಾವ ಥರ ಗೌರ್ಮೆಂಟ್ ಕಡೆಯಿಂದ ಹೆಲ್ಪ್ ತೊಗೊಂಡ್ರೆ ಏನು ಸಾಧ್ಯತೆ, ಗೌರ್ಮೆಂಟ್ ಕಡೆಯಿಂದ ಯಾವ ಸವಲತ್ತುಗಳನ್ನು ನಮಗೆ ಕಡಿಮೆ ಇದೆ, ಅದನ್ನು ಡಿಸ್ಕಸ್ ಮಾಡಿ ಅದನ್ನು ಪಾಯಿಂಟ್ಸ್ ಮಾಡಿ ನಾವು ಗೌರ್ಮೆಂಟಿಗೆ ಕೊಡ್ತೀವಿ. ಅದೇ ಥರ ಟ್ಯಾಕ್ಸೇಷನ್ ಇಶ್ಯೂ ಬಗ್ಗೆ ಆಗಲಿ, ಸಲ ಪ್ರಾಪರ್ಟಿ ಟ್ಯಾಕ್ಸ್ ಅಂತೂ ಸುಮಾರಾಗಿ ಒಂದು ಎರಡು ವರ್ಷದಿಂದ ಕಂಟಿನ್ಯೂಸ್ ಹೆಚ್ಚಿಗೆ ಆಗ್ತದೆ. ಅದು ಒಂದು ನಾವು ಕಮಿಟಿಯಲ್ಲಿ ಡಿಸ್ಕಷನ್ ಇದೆ. ಅದರ ಪ್ರಕಾರ ಮತ್ತೆ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ನಿರಾಣಿಯವರು ಬರ್ತಾ ಇದ್ದಾರೆ, ಭಗವಂತ್ ಖೂಬ ಅವರು ಸೆಂಟ್ರಲ್ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ. ಈ ಭಾಗಕ್ಕೆ ನಮ್ಮ ನಾರ್ತ್ ಕರ್ನಾಟಕ ಚೇಂಬರ್ಸ್ ಕಡೆಯಿಂದ ಏನೇನು ಅನುಕೂಲ ಬೇಕಾಗಿದೆ ಗೌರ್ಮೆಂಟ್ ಕಡೆಯಿಂದ, ಅದು ನಾವು ಕೇಳಿಕೊಂಡು ಒಂದು ಥರ ಮಾಡಿ ಗೌರ್ಮೆಂಟ್ಗೆ ಪುಟಪ್ ಮಾಡ್ತೀವಿ. ಒಂದು ಮೆಮೊರಾಂಡಮ್ ಥರನು ಮಾಡ್ತೀವಿ, ಪ್ಲಸ್ ಅದಕ್ಕೆ ಫಾಲೋಅಪ್ ಮಾಡೋದಕ್ಕೆ ಕಂಟಿನ್ಯೂಸ್ ಆಗಿ ನಮ್ಮ ಚೇಂಬರ್ ಎಲ್ಲ ಚೇಂಬರ್ ವತಿಯಿಂದ ನಾವು ಗೌರ್ಮೆಂಟ್ ಲೆವೆಲಲ್ಲಿ, ಸಿ ಎಂ ಲೆವೆಲಲ್ಲಿ
ಇಂಡಸ್ಟ್ರಿ ಇಂಡಸ್ಟ್ರಿ ಲೆವೆಲಲ್ಲಿ ನಾವು ಫಾಲೋ ಮಾಡ್ತಾ ಇದ್ದೇವೆ. ಸೊ ಇದು ಮೇನ್ ಉದ್ದೇಶ ಅಂತಂದರೆ ನಮ್ಮ ಎಲ್ಲ ಚೇಂಬರು ಒಂದಾಗಿ ಒಂದು ಬೇಡಿಕೆಗಳನ್ನು ಇಟ್ಟು ಇದರಿಂದ ನಮಗೆ ಎಲ್ಲ ಜನಕ್ಕೂ ಉಪಯೋಗ ಆಗಬೇಕು, ಇಂಡಸ್ಟ್ರಿಗೂ ಉಪಯೋಗ ಆಗಬೇಕು ಅಂತ ಒಂದು ಪ್ರಯತ್ನದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶರಣುಪ್ಪ, ರಾಜಶೇಖರ್ ಪಾಟೀಲ್, ಮನೀಶ್ ಜಾಜು, ಸಂಗಮೇಶ್ ಕೋಡಿ, ಮಹಾದೇವ್ ಖೇಣಿ, ಸುರೇಶ್ ವಸ್ತ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಿಸೆಂಬರ್ 10ರಂದು ಬೆಳಿಗ್ಗೆ ನಗರದ ಕನ್ನಡ ಭವನದಲ್ಲಿ ಸಹಸ್ರಮಾನದ ಶಿವಶರಣ ಎಂಬ ವಚನಾತರಂಗದ ಅವಲೋಕನವನ್ನು ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಕಸಾಪ ಅಧ್ಯಕ್ಷ ವಿಜಯಕುಮಾರ್ ತೆಗಲ್ತಿಪ್ಪಿ ತಿಳಿಸಿದ್ದಾರೆ. ಸಮೃದ್ಧಿ ಸ್ಮರಣಾರ್ಥ ಜಾತಿ ವರ್ಗ ವರ್ಣರಹಿತ ಸಮಾಜಕ್ಕೆ ಬಸವಾದಿ ಶರಣರು ನೀಡಿದ ಕೊಡುಗೆಯನ್ನು ಸ್ಮರಿಸುತ್ತಾ ಅವರ ವಚನ ಸಾಹಿತ್ಯದ ಅಮೃತವನ್ನ ಇಂದಿನ ಸಮಾಜಕ್ಕೆ ತಲುಪಿಸುವ ಸದುದ್ದೇಶದಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಹಾಗೂ ಸಮೃದ್ಧಿ ಫೌಂಡೇಶನ್ ಸಹಯೋಗದೊಂದಿಗೆ ಸಹಸ್ರಮಾನದ ಶರಣ ಎಂಬ ವಚನಾತರಂಗದ ಅವಲೋಕನವನ್ನ ಡಿಸೆಂಬರ್ 10ರಂದು ಬೆಳಿಗ್ಗೆ 10:45ಕ್ಕೆ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯಕುಮಾರ್ ತೇಗಲ್ತಿಪ್ಪಿ ಹೇಳಿದ್ದಾರೆ. ನಗರದ ಕನ್ನಡ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ವಿವರ ನೀಡಿದ ತೇಗಲ್ತಿಪ್ಪಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪ್ರಪಂಚಕ್ಕೆ ಪರಿಚಯಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶ್ರಮಿಸಿದ ಶರಣರ ನಿಲುವು ಎಂದೆಂದಿಗೂ ಶಾಶ್ವತ. ಅವರ ತಾತ್ವಿಕ ನಿಲುವು ಇಂದಿನ ಸಮಾಜಕ್ಕೆ ಅತಿ ಮುಖ್ಯವಾಗಿದೆ. ಈ ಸಂದರ್ಭದಲ್ಲಿ ಕಲೆ, ಸಮೃದ್ಧಿ, ಪ್ರಶಸ್ತಿಯನ್ನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರಿಗೆ ವರ್ಷದ ವ್ಯಕ್ತಿ ಗೌರವ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗುವುದು. ವಚನಾಧಾರಿತ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಇದರೊಂದಿಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ, ಸಮೃದ್ಧಿ ಫೌಂಡೇಶನ್ ಇವುಗಳ ಸಹಯೋಗದೊಂದಿಗೆ ಡಿಸೆಂಬರ್ 10ನೇ ತಾರೀಕಿನಂದು ಬೆಳಗ್ಗೆ 10:45ಕ್ಕೆ ನಮ್ಮ ಕನ್ನಡ ಭವನದ ಸುವರ್ಣ ಸಭಾಭವನದೊಳಗೆ ಸಹಸ್ರಮಾನದ ಶರಣ ಎನ್ನುವ ಒಂದು ವಚನಾಂತರಂಗದ ಅವಲೋಕನ ಮಾಡಿಕೊಳ್ತಕ್ಕಂಥ ಒಂದು ವಿಶೇಷವಾದ ಚಿಂತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಯಾಕಂತಂದರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪ್ರಪಂಚಕ್ಕೆ ಪರಿಚಯಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸಿರ್ತಕ್ಕಂಥ ಶರಣರ ನಿಲುವು ಎಂದೆಂದಿಗೂ ಶಾಶ್ವತವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ಮೂಢನಂಬಿಕೆ ಕಂದಾಚಾರಗಳನ್ನು ಬಂಡವಾಳ ಮಾಡಿಕೊಂಡು ಮುಗ್ಧ ಜನರಲ್ಲಿ ಭಯ ಹುಟ್ಟಿಸಿರ್ತಕ್ಕಂಥ ಜನರಲ್ಲಿ ಜನರ ಎದೆಯಲ್ಲಿ ನಡುಕ ಹುಟ್ಟಿಸಿರ್ತಕ್ಕಂಥವರು 12ನೇ ಶತಮಾನದ ಬಸವಾದಿ ಶರಣರು. ಆ ಕಾರಣಕ್ಕಾಗಿ ಆ ವೈಚಾರಿಕ ಕ್ರಾಂತಿ ಪುರುಷರಂತೆ ಇರತಕ್ಕಂಥ ಶರಣರ ವಿಚಾರಗಳನ್ನು ಹೊಸ ಪೀಳಿಗೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೇ ಬಾಲ್ಯದಿಂದಲೇ ವಿಶಿಷ್ಟವಾದ ಪ್ರತಿಭೆಯಿಂದ ಗಮನ ಸೆಳೆದಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕುಗಳ 7 ಜನ ಪ್ರತಿಭಾವಂತ ಮಕ್ಕಳಿಗೆ ಕಲೆ ಸಮೃದ್ಧಿ ಅನ್ನೋ ವಿಶೇಷವಾದ ಹೆಸರಿನ ಮೇಲೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಆ ಮೂಲಕ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗೆ ಪ್ರೋತ್ಸಾಹಿಸ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೇ ಸಮಾಜ ಸೇವೆಯಲ್ಲಿ ತಮ್ಮದೇ ಆದ ವಿಶೇಷವಾದ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಸ್ಕೊಂಡಿರ್ತಕ್ಕಂಥ ಎಲೆಮರೆ ಕಾಯಂತಿರ್ತಕ್ಕಂಥ ಅನೇಕ ಜನರಿದ್ದಾರೆ. ಅವರೆಲ್ಲ ಪ್ರತಿನಿಧಿಕವಾಗಿ 5 ಜನರಿಗೆ ವಿಶೇಷವಾಗಿರ್ತಕ್ಕಂಥ ವರ್ಷದ ವ್ಯಕ್ತಿ ಅನ್ನೋ ಒಂದು ವಿಶೇಷವಾದ ಗೌರವ ಪುರಸ್ಕಾರ ಕೂಡ ಈ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚಿಂಚೋಳಿ ಮತಕ್ಷೇತ್ರದ ಶಾಸಕರಾಗಿರುವ ಡಾಕ್ಟರ್ ಅವಿನಾಶ್ ಯಾದವ್ ಅವರು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ಅಫಜಲ್ಪುರ್ನ ಭಾರತೀಯ ಬಸವ ಬಳಗದ ಮುಖ್ಯಸ್ಥರಾಗಿರುವ ಶ್ರೀ ಅಮೃತರಾವ್ ಪಾಟೀಲ್ ಗುಡ್ಡೇವಾಡಿ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಚಿಂಚೋಳಿ ಮಾನ್ಯ ತಹಸೀಲ್ದಾರ್ ಆಗಿರತಕ್ಕಂಥ ಶ್ರೀಮತಿ ಅಂಜುಮ್ ತಬಸಮ್ ಅವರು ಮತ್ತು ಗುರುಜಿ ಡಿಗ್ರಿ ಕಾಲೇಜಿನ ಸಂಸ್ಥಾಪಕರಾಗಿರುವ ಶ್ರೀ ಕಲ್ಯಾಣ್ ಕುಮಾರ್ ಸೀಲ್ವಂತ್ ಅವರು ಮತ್ತು ನಮ್ಮ ಜಿಲ್ಲಾ ಕಸಪ ಗೌರವ ಕಾರ್ಯದರ್ಶಿಯಾಗಿರುವ ಶಿವರಾಜ್ ಅಂಟಿಗೆ ಅವರು ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿರುವ ರವೀಂದ್ರ ಕುಮಾರ್ ಬಂಟ್ನಳ್ಳಿ ಅವರು, ನಮ್ಮ ಅಕಾಡೆಮಿಯ ಗೌರವಾಧ್ಯಕ್ಷರಾಗಿರುವ ಶ್ರೀ ಎಸ್ ಎಂ ಪಟ್ಟಣಕರ್ ಅವರು, ಇನ್ನವರ ಸಹಕಾರ್ಯದರ್ಶಿಯಾಗಿರ್ತಕ್ಕಂಥ ಶರಣಬಸವ ಜಂಗಿನಮಠ ಸೇರಿದಂತೆ ಅನೇಕ ಜನರು ಅವತ್ತಿನ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಮಗಳ ಹೆಸರಿನ ಮೇಲೆ ನಿನ್ನೆ ಕೂಡ ಸುಮಾರು 100 ವಿದ್ಯಾರ್ಥಿಗಳು ಒಂದು ಕಡೆ ಸೇರಿಸಿ ಅವರಿಗೆ ವಚನಾಧಾರಿತ ಆಗಿರತಕ್ಕಂಥ ವಿವಿಧ ಸ್ಪರ್ಧೆಗಳು ಕಡಕನ್ನು ನಡೆಸಿದ್ದೀವಿ. ಇವತ್ತು ವಚನ ಕಂಠಪಟ್ಟ ಸ್ಪರ್ಧೆ ಇರ್ಬೋದು ಅಥವಾ ಚಿತ್ರಕಲೆ ಸ್ಪರ್ಧೆ, ಹೀಗೆ ಅನೇಕ ಸ್ಪರ್ಧೆಗಳನ್ನು ಮಾಡಿದ್ದೀವಿ. ಆ ಭಾಳ ಉತ್ಸಾಹದಿಂದ 100 ವಿದ್ಯಾರ್ಥಿಗಳಲ್ಲಿ ಪಾಲ್ಗೊಂಡು 100 ವಚನಗಳನ್ನು ಇವತ್ತು ಕಂಠಪಟ್ಟವಾಗಿ ವಾಚನ ಮಾಡಿರ್ತಕ್ಕಂಥದ್ದು ಕೂಡ ನಿನ್ನೆ ವಿಶೇಷವಾಗಿ ನಾವೆಲ್ಲರೂ ಕಂಡಿದ್ದೀವಿ. ಆ ಹಿನ್ನೆಲೆಯೊಳಗೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಎನ್ನುವ ಬಹುಮಾನಗಳನ್ನು ಕೂಡ ಈ ನಾಳೆ ಸಮಾರಂಭದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿ ಗೌರವಿಸ್ತಾ ಇದ್ದೀವಿ. ದಲಿತ ಸೇನೆಯ ಕಲಬುರಗಿ ನಗರದ ಸಮಿತಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 60ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಭಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕೆರೆಯಂಬಲ್ಗಾದ ಪಂಚಶೀಲ ಭಜನಾ ಮಂಡಳಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 66ನೇ ಮಹಾಪರಿನಿರ್ವಾಣದ ದಿನದ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಎದುರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ನಮನ ಸಲ್ಲಿಸಲಾಯಿತು. Thank you.
ಸಂದರ್ಭದಲ್ಲಿ ಅನ್ನದಾಸೋಹ ಸಹ ಕೈಗೊಳ್ಳಲಾಯಿತು. ಬಗ್ಗೆ ತಲಿತ ಸೇನೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಮಾತನಾಡಿದರು. ಕರವರ ಒಂದು 66ನೇ ಪರಿ ನಿಬ್ಬಾಣ ದಿನದಂದು ದಲಿತ ಸೇನೆ ನಗರ ಸಮಿತಿ ವತಿಯಿಂದ ಏನು ನಗರ ಅಧ್ಯಕ್ಷರಾಗಿರುವಂಥ ಗುರು ಮಳಗೆ ಹಾಗೂ ಪಂಚಶೀಲ್ ವಿ ಚಾಂಬಾಳ ಹಾಗೂ ಅರವಿಂದ್ ಕಮಲಾಪುರ ಅವರ ಒಂದು ನೇತೃತ್ವದಲ್ಲಿ ಕೇಂದ್ರೀಯ ಬಸ್ ನಿಲ್ದಾಣದ ಹತ್ತಿರ ಇಡೀ ದಿನ ಒಂದು ಜಾಗರಣೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕ್ರಾಂತಿಗೀತೆಗಳನ್ನು ಈ ಒಂದು ವ್ಯವಸ್ಥೆ ಕೂಡ ಈ ದಲಿತ ಸೇನೆ ನಗರ ಸಮಿತಿ ಮಾಡ್ತಾ ಇದೆ ಹಾಗೂ ಬೇರೆ ಬೇರೆ ಎಲ್ಲ ದಲಿತ ಸೇನೆ ಜಿಲ್ಲಾ ಒಂದು ಕಚೇರಿಯಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ದಲಿತ ಸೇನೆ ಎಲ್ಲ ತಾಲೂಕುಗಳಲ್ಲಾಗಿರ್ಬೋದು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಾಗಿರ್ಬೋದು ಈ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೀತಾ ಇದೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 12 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಮತ್ತು ರೋಗಗಳಿಂದ ರೈತ ಬೆಳೆದ ತೊಗರಿ ಮತ್ತು ಇತರೆ ವಾಣಿಜ್ಯ ಬೆಳೆಗಳು ಈ ವರ್ಷ ಸಂಪೂರ್ಣ ಹಾಳಾಗಿವೆ. ಕೂಡಲೇ ಸರ್ಕಾರ ಪರಿಹಾರ ಧನ ನೀಡುವಂತೆ ಮಾಜಿ ಶಾಸಕ ಬಿಆರ್ ಪಾಟೀಲ್ ಒತ್ತಾಯ. ಇದೇ ಡಿಸೆಂಬರ್ 10ರಂದು ಜರುಗಲಿರುವ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿನಂದನಾ ಸಮಾರಂಭದಲ್ಲಿ ಜಿಲ್ಲೆಯ ಸಮಸ್ತ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಭಾರತೀಯ ರಾಷ್ಟ್ರೀಯ ಕಾರ್ಮಿಕರ ಒಕ್ಕೂಟ ಕರೆ. ಪ್ರತಿಷ್ಠಿತ ಬೈಜೂಸ್ ಟ್ಯೂಷನ್ ಸೆಂಟರ್ ಮುಂಬರುವ ಜನವರಿಯಲ್ಲಿ ನಡೆಸಲಿದೆ. ಬೈಜೂಸ್ನ ನ್ಯಾಷನಲ್ ಸ್ಕಾಲರ್ಶಿಪ್ ಮತ್ತು ಪರ್ಸನಾಲಿಟಿ ಟೆಸ್ಟ್ ಬಿಎನ್ಎಸ್ಪಿಟಿ ದೇಶದ 200ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ
ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, ವಿಎಫ್ಎಕ್ಸ್, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522, 9620343838.